ಎಲ್ಲ ವಿದ್ಯಾರ್ಥಿಗಳ ಹುಡುಕಿಯರ್ ಚಾನಲ್ಗೆ ಸ್ವಾಗತ. ಕರ್ನಾಟಕದಲ್ಲಿ SSLC ಮತ್ತು PUC ಎಕ್ಸಾಮ್ ಅನ್ನು ಬರೆದ ವಿದ್ಯಾರ್ಥಿಗಳಿಗಾಗಿ ಒಂದು ಸ್ಕಾಲರ್ಶಿಪ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಸ್ಕಾಲರ್ಶಿಪ್ ಅನ್ನೋದಕ್ಕಿಂತ ಪ್ರೈಸ್ ಮನಿಯನ್ನು ಅನೌನ್ಸ್ ಮಾಡಿದ್ದಾರೆ. ಅದರ ಬಗ್ಗೆ ಇನ್ಫಾರ್ಮೇಷನ್ ಅನ್ನು ಈ ವಿಡಿಯೋದಲ್ಲಿ ಕೊಡ್ತಾ. ಈ ಇನ್ಫಾರ್ಮೇಷನ್ ನಿಮಗೆ ಇಲ್ದಿದ್ರು ನಿಮ್ಮ ಫ್ರೆಂಡ್ಸಿಗೆ ಹೆಲ್ಪ್ ಆಗಬಹುದು. ಅದಕ್ಕೋಸ್ಕರ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ. ಮೊದಲಿಗೆ ನಿಮ್ಮ ಮೊಬೈಲ್ನಿರೋ ಯಾವುದೊಂದು ಬ್ರೌಸರ್ ಅನ್ನು ಓಪನ್ ಮಾಡಿ ಅದರೊಳಗೆ ಇಪಾಸ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಆಗ ಅಲ್ಲಿ ಇಪಾಸ್ ಕರ್ನಾಟಕ ಸ್ಕಾಲರ್ಶಿಪ್ ಅಂತ ಒಂದು ಲಿಂಕ್ ಸಿಗುತ್ತೆ, ಅದನ್ನು ಕ್ಲಿಕ್ ಮಾಡಿ. ನಂತರ ಇಪಾಸ್ ಅವರ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ, ಅದನ್ನು ಸ್ಕ್ರಾಲ್ ಮಾಡಿ. ಸ್ಕ್ರಾಲ್ ಮಾಡ್ತಾ ಹೋದರೆ ಅಲ್ಲಿ ಪ್ರತಿಭಾ ಪುರಸ್ಕಾರ ಸ್ಕಾಲರ್ಶಿಪ್ ರಿಜಿಸ್ಟ್ರೇಷನ್ ಫಾರ್ SSLC ಆ್ಯಂಡ್ PUC ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿ. ನಂತರ ಬ್ಯಾಕ್ವರ್ಡ್ ಕ್ಲಾಸ್ ಅವರ ಒಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಬ್ಯಾಕ್ವರ್ಡ್ ಕ್ಲಾಸ್ ಅವರ ಒಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಅಲ್ಲಿ ಕೆಲವು ಇಂಪಾರ್ಟೆಂಟ್ ಇನ್ಫಾರ್ಮೇಷನನ್ನು PDF ರೂಪದಲ್ಲಿ ಕೊಟ್ಟಿದ್ದಾರೆ, ಅದನ್ನು ಡೌನ್ಲೋಡ್ ಮಾಡಿ ಪೂರ್ತಿಯಾಗಿ ಓದಿ. ನಂತರ ಇಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಂತ ಕೊಟ್ಟಿದ್ದಾರೆ, ಅಂದರೆ ಅಪ್ಲಿಕೇಶನ್ ಹಾಕಲಿಕ್ಕೆ ಲಾಸ್ಟ್ ಡೇಟ್ ಜುಲೈ 30 ಆಗಿರುತ್ತೆ. ನಂತರ ಈ ಸ್ಕಾಲರ್ಶಿಪ್ಪನ್ನು ಯಾರು ಹಾಕ್ಬೋದು ಅಂತ ನೋಡೋಣ. ಯಾರು ಅಂತಂದರೆ 2018 ಮತ್ತು 19 ಸಾಲಿನಲ್ಲಿ SSLC ಅಥವಾ ದ್ವಿತೀಯ PUC ವ್ಯಾಸಂಗ ಮಾಡಬೇಕು ಮಾಡಿರಬೇಕು. ನಂತರ ಮಾರ್ಚ್ ಮತ್ತು ಏಪ್ರಿಲ್ ಏನು ಎಕ್ಸಾಮ್ ಆಗಿದೆ 2019ರದ್ದು, ಅದರೊಳಗೆ ಶೇಕಡ 90%ಕ್ಕಿಂತ ಹೆಚ್ಚಿನ ಪರ್ಸೆಂಟೇಜನ್ನು ನೀವು ಮಾಡಿರಬೇಕು. ಅಷ್ಟರ ಜೊತೆಗೆ ನೀವು ಬ್ಯಾಕ್ವರ್ಡ್ ಕ್ಲಾಸಿನ ಅಂಡರ್ ಬರಬೇಕು, ಅಂದರೆ ನಿಮ್ಮ ಕ್ಯಾಟಗರಿ ಅಥವಾ ಕಾಸ್ಟ್ ಏನಾಗಿರಬೇಕು ಬ್ಯಾಕ್ವರ್ಡ್ ಕ್ಲಾಸ್ ಅಂಡರ್ ಬರಬೇಕು. ಅದರ ನಂತರದಲ್ಲಿ ಐ ಅಸೆಪ್ಟ್ ದ್ಯಾಟ್ ಐ ಹ್ಯಾವ್ ಗಾನ್ ಥ್ರೂ ಆಲ್ ದ ಇನ್ಸ್ಟ್ರಕ್ಷನ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ನಂತರ ಅಪ್ಲೈ ನಾವನ್ನು ಕ್ಲಿಕ್ ಮಾಡಿ. ನಂತರ ಅವರು ಕೆಲವು ಇನ್ಫಾರ್ಮೇಷನನ್ನು ಕೇಳ್ತಾರೆ ನಿಮ್ಮ ಬಗ್ಗೆ, ಅಂದರೆ SSLC ರಿಜಿಸ್ಟರ್ ನಂಬರ್ ಆಗಿರ್ಬೋದು ಅಥವಾ SSLC ಪಾಸ್ ಆದ ಇಯರ್ ಆಗಿರ್ಬೋದು. ನಂತರ ನಿಮ್ಮ ಕ್ಯಾಟಗರಿ ಅಂದರೆ ಕಾಸ್ಟ್ ಸರ್ಟಿಫಿಕೇಟ್ನ ನಂಬರ್ ಆಗಿರ್ಬೋದು. ನಂತರ ನಿಮ್ಮ ಊರಿನ ಇನ್ಫಾರ್ಮೇಷನ್, ನಿಮ್ಮ ಕಾಲೇಜಸ್ನ ಇನ್ಫಾರ್ಮೇಷನ್, ನಂತರ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರ್ಯಾರು ಏನೇನು ಕೆಲಸ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೇಳ್ತಾರೆ. ಅದನ್ನು ಫಿಲ್ ಮಾಡಿ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು. ಅಪ್ಲಿಕೇಶನ್ನ ಸಬ್ಮಿಟ್ ಮಾಡುವ ನಂತರ ಇಲ್ಲಿ ಡೌನ್ಲೋಡ್ ಅಕ್ನಾಲೆಜ್ಮೆಂಟ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದ ನಂತರ ಮತ್ತೊಂದು ಪೇಜ್ ಓಪನ್ ಆಗುತ್ತೆ, ಅದರೊಳಗೆ ನಿಮ್ಮ ಅಪ್ಲಿಕೇಶನ್ ರೆಫರೆನ್ಸ್ ನಂಬರನ್ನು ಮತ್ತು SSLC ಪಾಸಿಂಗ್ ಇಯರ್ ಮತ್ತು ಕೆಲವೊಂದು ಇನ್ಫಾರ್ಮೇಷನ್ ಇದೆ, ಅದನ್ನು ಟೈಪ್ ಮಾಡಿ ಡೌನ್ಲೋಡ್ ಅಕ್ನಾಲೆಜ್ಮೆಂಟ್ ಅಂತ ಕೊಟ್ಟರೆ ನೀವು ನಿಮ್ಮ ಅಕ್ನಾಲೆಜ್ಮೆಂಟನ್ನು ಡೌನ್ಲೋಡ್ ಮಾಡಿಬಿಡ್ಬೋದು. ಅಂದರೆ ನೀವು ಈಗ ಅಪ್ಲಿಕೇಶನನ್ನು ಹಾಕಿದ್ದೀರ ಅಂತ ನಿಮಗೆ ಕನ್ಫರ್ಮೇಷನಿಗೆ ಒಂದು ಅಕ್ನಾಲೆಜ್ಮೆಂಟ್ ಕೊಡ್ತಾರೆ, ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಅದ್ರ ನಂತರ ಅಪ್ಲಿಕೇಶನ್ ವೆರಿಫೈಡ್ ಸ್ಟೇಟಸ್ ಅಂತ ಇದೆ, ಇದನ್ನು ನೀವು ನಂತರನೂ ಸೆಲೆಕ್ಟ್ ಮಾಡ್ಬೋದು. ಅಂದರೆ ನಿಮ್ಮ ಅಪ್ಲಿಕೇಶನ್ ಯಾವ ಸ್ಟೇಟಸಲ್ಲಿದೆ, ಅಂದರೆ ಈಗಾಗಲೇ ಅಪ್ರೂವ್ ಆಗಿದೆಯೋ ಅಥವಾ ವೇಟಿಂಗಲ್ಲಿದೆಯೋ ಅಂತ ನೀವು ಚೆಕ್ ಮಾಡ್ಬೋದು. ಈ ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ ಆಗಿದ್ದಾದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಯಾರಾದರೂ 90%ಗಿಂತ ಹೆಚ್ಚು ಮಾಡಿದರೆ ಅವರಿಗೆ ಈ ಲಿಂಕನ್ನು ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಮಾಡಿ. ವಿಡಿಯೋನ ಪೂರ್ತಿ ನೋಡೋದಕ್ಕಾಗಿ ಧನ್ಯವಾದ. ಜೈ ಹಿಂದ್.